ವೀಕ್ಷಕ ಬಾಂಧವರೇ, ನಿಮಗೆ ಅನಂತ ನಮಸ್ಕಾರಗಳು. ನಾನು ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಹೆಚ್ಚು ಮಾಡಬೇಕಂತ ನಂದು ವಿನಂತಿ. ಅದನ್ನು ಮಾಡಿ ಹೆಚ್ಚು ಹುರುಪು ತುಂಬಿದ್ರೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ನೀಡ್ತೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ ಉಬ್ಬಸ, ಅಸ್ತ್ಮ, ಆಯಾಸ್, ಕೆಮ್ಮು ಸಮಸ್ಯೆಗಳಿಗೆ ಪರಿಹಾರ, ಶ್ವಾಸಕೋಶದ ಕಾಯಿಲೆಗಳಿಗೆ ಪರಿಹಾರ, ಇದನ್ನು ಸರಳ ತಿಳಿಸ್ತೀನಿ ಅಂತ ಹೇಳಿ ನಿಮಗೆ ನಾನು ಸರಳ ಮಾಹಿತಿ ನಿಮಗೆ ನೀಡ್ತೀನಿ. ಅದಕ್ಕೆ ಪೂರ್ವದಾಗ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡ್ತೀರಲ್ಲ, ಮಾಡಿರಿ, ಮಾಡಿ ಹುರುಪು ತುಂಬಿರಿ ನನಗೆ. ಪಾಪ ಹುರುಪು ತುಂಬಿದ್ರೆ ನಾನು ಇದನ್ನು ನಿಮಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನೀಡ್ತೀನಿ ಅಂತ ಹೇಳೀನಿ, ನೀಡ್ತೀನಿ. ಏನು ಈಗ ಸರಳ ಸಿಗ್ತೈತಿ, ಅರಳೆಕಾಯಿ ಸಿಕ್ಕ ಸಿಗ್ತೈತಿ ನಿಮಗೆ. ಎಲ್ಲಿ ಬೇಕಾದ್ರೆ ಗ್ರಂಥಿ ಅಂಗಡಿಗೆ ಹೋದ್ರೆ ಸಿಕ್ಕ ಸಿಗ್ತೈತಿ. ಈಗ ಇದ್ರ ಕಡೆ ಕಂಪ್ಯೂಟರ್ ಅಂಗಡಿ ಅಂತ ನಮ್ಮ ಕಡೆ, ಆ ಕಡೆ ಬೆಂಗಳೂರು ಕಡೆ ಗ್ರಂಥಿ ಅಂಗಡಿ ಅಂತಾರೆ, ಅಲ್ಲಿ ಸಿಗ್ತೈತಿ. ಜ್ಯೇಷ್ಠ ಮಧು ಸಿಗ್ತೈತಿ. ಈಗಂತೂ ಮತ್ತು ಆನ್ಲೈನ್ ಆಗಿಬಿಟ್ಟವು, ಆನ್ಲೈನಾಗಿ ನೀವು ಬೇಕಾದಂಗೆ ತರಿಸ್ಕೋಬೋದು. ಏನ್ರಿ ಇದನ್ನು ಪ್ರತಿನಿತ್ಯ ಎರಡು ಹೊತ್ತು ಬೆಳಿಗ್ಗೆ ಊಟಕ್ಕಿಂತ ಮುಂಚಿತ, ರಾತ್ರಿ ಊಟದ ನಂತರ ಏನ್ರಿ ಒಂದು ಗ್ಲಾಸ್ ನೀರಿಗೆ ಬಿಸಿ ನೀರಿಗೆ ಹಾಕಿ ಕಳಕಳ ಕುದಿಸಿ ಇದನ್ನು ಸೇವನೆ ಮಾಡ್ಕೊತ ಬರಬೇಕು. ಮತ್ತು ಜಾಸ್ತಿ ಇತ್ತಪ್ಪ ಅಂದ್ರೆ ಅಸ್ತಮ ದಮ್ಮು ತೆಗ್ ಹಸ್ 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 ಅಂತಿರ್ತಾರೆ, ಅವ್ರಿಗೆ ತೆಗಿತ್ತಪ್ಪ ಅಂದ್ರೆ ಹಂಗಿತ್ತಪ್ಪ ಅಂದ್ರೆ ಏನು ಮಾಡಬೇಕು ಅಂದರೆ ಇದ್ರ ಜೊತೆಗೆ ನೀಲಗಿರಿ ಎಣ್ಣೆ ಸಿಗ್ತೈತಿ. ನೀಲಗಿರಿ ಎಣ್ಣೆನ ಹಾಕಿ ನೀರು ಕಳಕಳಕ್ಕೆ ಕುದಿಯೋದ್ರಿಂದ ಅಂಥದ್ರೆ ಅದಕ್ಕೆ ಹಾಕಿ ಉಗ ಬರ್ತೈತಿ, ಆ ಉಗ ತೊಗೋಬೇಕು. ಏನು ರಾತ್ರಿ ಮತ್ತು ಬೆಳಿಗ್ಗೆ ಈ ಥರ ಮಾಡಬೇಕು. ಮಾಡಿದರೆ ಭಾಳ ಇದ್ದರೆ ಎರಡು ಹೊತ್ತು ಮಾಡಿ, ಕಡಿಮೆ ಇದ್ದರೆ ಒಂದು ಹೊತ್ತು ಮಾಡಿ ಸಾಕು. ಯಾಕಂದ್ರೆ ಈ ಚಳಿಗಾಲದಾಗ ಇವರಿಗೆ ಅಸ್ಮಾದವರಿಗೆ ಭಾಳ ಪ್ರಾಬ್ಲಮ್ ಇರ್ತೈತಿ, ಅದು ನನಗೆ ಗೊತ್ತೈತಿ. ಈ ಥರ ಮಾಡೋದ್ರಿಂದ ಏನು ರೀ ಮೂರ್ನಾಲ್ಕು ದಿನಕ್ಕೆ ಇದ್ರ ಪರಿಣಾಮ ತಿಳಿದೈತಿ ನಿಮಗೆ. ಏನು ರೀ ಆದರೆ ಇದು ಕಂಪ್ಲೀಟ್ ಆರಾಮ ಆಗಬೇಕಂದ್ರೆ ನೀವು ಇದನ್ನು ಒಂದು 21 ದಿನ 14 ದಿನ ಹಿಂಗೆ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ನಿಮಗೆ. ಅದಲ್ದೇ ಈ ರೆಡಿಮೇಡ್ ಔಷಧ ಸಿಗ್ತಾವೆ ನಿಮಗೆ, ತಯಾರಿಸಿದ್ದು ಆಯುರ್ವೇದಿಕ್ ಇದಕ್ಕೆ ಏನು ಸಿದ್ಧ ಸುಧಾ ಕಲ್ಪಂ ಅಂತ ಒಂದು ಸಿಗ್ತೈತಿ. ಆನಂತರ ಸುಧಾ ಕಲ್ಪಂ ಅಂತ ಒಂದು ಸಿಗ್ತೈತಿ, ಶ್ವಾಸ ಸುಧಾ ಕಲ್ಪಂ. ಇವ್ರು ಯಾವುದಾದ್ರು ಒಂದು ತೊಗೊಳ್ರಿ, ಒಂದು ಮತ್ತು ವಸ್ತು ತೊಗೊಳಂಗಿಲ್ಲ, ಒಂದು ತೊಗೊಂಡು ಅದ್ರ ಡೈರೆಕ್ಷನ್ ಬರ್ದಿರ್ತಾರೆ, ಯಾವ ಥರ ತೊಗೋಬೇಕು, ಯಾವ್ದಾಗ ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತೇಳಿ ಆ ಥರ ತೊಗೊಂಡ್ರೆ ನಿಮ್ಮ ಅಸ್ತಮ ಕಡಿಮೆ ಆಗುತ್ತೆ. ಮತ್ತು ಈಗ ಚಳಿಗಾಲಕ್ಕೆ ನಿಮ್ಗೆ ಭಾಳ ತ್ರಾಸಾಗುತ್ತೆ ನನಗೆ ಅದರದ್ದು ಆ ಪೇಷೆಂಟ್ದು ಗೊತ್ತಿರ ಮಾಹಿತಿ. ಅದಕ್ಕೆ ಆದ್ದರಿಂದ ನಿಮಗೆ ಅಸ್ತಮ ಹೋಗ್ಬೇಕಪ್ಪ ಅಂದರೆ ಹಿಂಗೆ ಮಾಡ್ರಿ ಅಂತ ನಂದು ಒಳ್ಳೆಯ ಮಾಹಿತಿ ನೀಡೀನಿ. ಇದನ್ನು ಮಾಡಿದ್ರಂದ್ರೆ ನಿಮಗೂ ಒಳ್ಳೆಯದಾಗತ್ತೆ, ಮತ್ತು ಮಾಡಿದ್ರಿಗೂ ನಾ ಹೇಳಿದ್ರಿಗೂ ಸಾರ್ಥಕ ಆಗುತ್ತೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಮಹಾರಾಜ, ರೈತನೇ ಕುಬೇರ. ಇದು ಬಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮವಯ್ಯ. ನಮಸ್ಕಾರ, ಇನ್ನೊಂದು ಮಾಹಿತಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ನನ್ನ ಅನಂತ ಅನಂತ ನಮಸ್ಕಾರಗಳು.